ಇನ್ನು ಲೋಕಸಭೆ ಚುನಾವಣಾ ಪ್ರಣಾಳಿಕೆಯ ಸಮಿತಿಗೆ ಸಿದ್ದರಾಮಯ್ಯ ನೇಮಕವಾಗಿದ್ದಾರೆ. ಸಮಿತಿಗೆ ನೇಮಕ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರಿಗೆ ಧನ್ಯವಾದ ತಿಳಿಸಿದ್ದಾರೆ. ಕರ್ನಾಟಕದ ಮಾದರಿ ಆಡಳಿತವನ್ನ ಎಲ್ಲರೂ ಗುರುತಿಸುತ್ತಿದ್ದಾರೆ. ಇದು ಕರ್ನಾಟಕ ಮಾದರಿಗೆ ನೀಡಿದಂತಹ ಗೌರವ. ಪ್ರಣಾಳಿಕೆ ಜನತೆಗೆ ನೀಡುವಂತಹ ಭರವಸೆಯಲ್ಲ, ಅದು ನಾವು ಜನತೆಗೆ ನೀಡುವಂತಹ ವಚನ. ಅದನ್ನು ಅನುಷ್ಠಾನಕ್ಕೆ ತರೋದು ರಾಜಧರ್ಮ ಅಂತ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಲೋಕಸಭೆ ಚುನಾವಣಾ ಪ್ರಣಾಳಿಕೆಗೆ ಸಿಎಂ ಸಿದ್ದರಾಮಯ್ಯಗೆ ಆ ಒಂದು ಸಮಿತಿಗೆ ಇದೀಗ ಸೇರಿಸಿಕೊಳ್ಳಲಾಗಿದೆ. ಇದೇ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಹೈಕಮಾಂಡ್ ನಾಯಕರಿಗೆ ಧನ್ಯವಾದ ತಿಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಲೋಕಸಭೆ ಚುನಾವಣೆ ಎದುರಿಗೆ ಬಂತು. ಈ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆಗೆ ಪ್ರಣಾಳಿಕೆಯನ್ನು ಯಾವ ರೀತಿಯಾಗಿ ತಯಾರಿಸಬೇಕು, ಏನೆಲ್ಲ ವಿಷಯಗಳು ಅದರಲ್ಲಿರಬೇಕು, ಯಾವೆಲ್ಲ ಅಂಶಗಳನ್ನು ಅದರಲ್ಲಿ ಸೇರಿಸುವಂತಹ ಕೆಲಸವನ್ನು ಮಾಡಬೇಕು, ಜನತೆಗೆ ಏನೆಲ್ಲ ವಾಗ್ದಾನವನ್ನು ಕೊಟ್ಟರೆ ಜನರು ಓಟ್ ಹಾಕ್ತಾರೆ, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾಯಕರಿಂದ ಸಲಹೆಯನ್ನು ಪಡೆದುಕೊಳ್ಳೋದಕ್ಕೆ ಅಂತ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಅದೇ ಸಮಿತಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನಿರಬೇಕು ಏನಿರಬಾರದು ಅನ್ನುವಂಥದ್ದನ್ನು ನಿರ್ಧಾರ ಮಾಡುತ್ತೆ. ಈ ಲೋಕಸಭಾ ಚುನಾವಣಾ ಪ್ರಣಾಳಿಕೆಯ ಸಮಿತಿಗೆ ಸಿಎಂ ಸಿದ್ದರಾಮಯ್ಯರನ್ನು ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ನೇಮಕ ಮಾಡಿದ್ದಾರೆ. ಸಮಿತಿಗೆ ನೇಮಕ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಟ್ವಿಟರ್ ಮೂಲಕ ಧನ್ಯವಾದ ತಿಳಿಸಿದ್ದಾರೆ. ಕರ್ನಾಟಕ ಮಾದರಿ ಆಡಳಿತವನ್ನು ಎಲ್ಲರೂ ಕೂಡ ಇದೀಗ ಗುರುತಿಸ್ತಾ ಇದ್ದಾರೆ. ಇದು ಕರ್ನಾಟಕ ಮಾದರಿಗೆ ನೀಡಿದಂತಹ ಗೌರವವಾಗಿದೆ. ಇನ್ನು ಪ್ರಣಾಳಿಕೆ ಜನತೆಗೆ ನೀಡುವಂತಹ ಭರವಸೆಯಲ್ಲ, ನಾವು ಜನರಿಗೆ ನೀಡುವಂತಹ ವಚನ ಅದು. ಅದನ್ನು ಅನುಷ್ಠಾನಕ್ಕೆ ತರೋದು ಕೂಡ ರಾಜಧರ್ಮ ಅಂತ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರಿಗೆ ಧನ್ಯವಾದ ತಿಳಿಸಿದ್ದಾರೆ.